ನಾನು
ಕಣ್ಣಲ್ಲಿರಿಸು ಗೆಳೆಯಾನಿ, ನಗೆ ದೀಪ ಕಣ್ಣಲ್ಲಿರಿಸು ಗೆಳೆಯಾನಿ, ನಗೆ ದೀಪ ಕಣ್ಣಲ್ಲಿರಿಸು ಗೆಳೆಯಾನಿ, ನಗೆ ದೀಪ ಕಣ್ಣಲ್ಲಿರಿಸು ಗೆಳೆಯಾನಿ, ಗೆಳೆಯಾನಿ 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 ಗೆಳೆಯಾನಿ. ಅಮ್ಮಾನಿನ ಎದೆಯಾಳದಲ್ಲಿ ಬಿ ಆರ್ ಲಕ್ಷ್ಮಣ್ ರಾವ್ ತಮ್ಮ ಹೊಸ ಬಗೆಯ ಪ್ರೇಮ ಕವಿತೆಗಳಿಂದ ನಾಡಿನಾದ್ಯಂತ ಹೆಸರು ಮಾಡಿರುವ ಕವಿ. ಹೆಣ್ಣು ಅವರ ಕಾವ್ಯದ ಪ್ರಮುಖ ಕಾಳಜಿ. ಹೆಣ್ಣನ್ನು ತಾಯಿಯಾಗಿ ಪ್ರೇಯಸಿಯಾಗಿ ಅವರು ಚಿತ್ರಿಸಿರುವ ರೀತಿ ತೀರಾ ಹೊಸ ಬಗೆಯದು. ಅಮ್ಮ ನಿನ್ನ ಎದೆಯಾಳದಲ್ಲಿ ಕವಿತೆಯಲ್ಲಿ ತಾಯಿಯ ಮಹತ್ವವನ್ನು ವರ್ಣಿಸುವ ಉಸಿರಿನಲ್ಲೇ ಅವಳು ಹೇಗೆ ತನ್ನ ಸ್ವಾತಂತ್ರ್ಯಕ್ಕೆ
ತೊಡಕೂ ಆಗಿದ್ದಾಳೆ ಎನ್ನುವುದನ್ನು ವರ್ಣಿಸಿರುವುದು ಕೇಳುವರಿಗೆ ಒಂದು ಹೊಸ ಅನುಭವವನ್ನು ಕಟ್ಟಿಕೊಡ್ತೀರಿ. ಅಮ್ಮ ನಿನ್ನ ಎದೆಯಾಳದಲ್ಲಿ, ಸುಪ್ರಿಯ ಆಚಾರ್ಯವರ ಕಂಠದಲ್ಲಿ. ಅಗಾಧ
ಕಲುಷಿತಗೊಂಡರೆ ಜೀವ ಜಲ ಜೀವನವಿನ್ನೆಲ್ಲಿ ನಾನೊಂದು ಜೀವನದಿ ಹೆಣ್ಣು ನನ್ನ ಹೆಸರು ನಾನೊಂದು ಜೀವನದಿ ಹೆಣ್ಣು ನನ್ನ ಹೆಸರು ಹೆಣ್ಣು ನನ್ನ ಹೆಸರು ಕೊಳದಿ ಬೆಳದಿಂಗಳಿಳಿದಂತೆ. ಸುಪ್ರಿಯ ಆಚಾರ್ಯ ಅವರ ಧ್ವನಿಯಲ್ಲಿ ತಮ್ಮ ಚಲನಚಿತ್ರ ಗೀತೆಗಳಿಂದ ಭಾವಗೀತೆಗಳಿಂದ ಕನ್ನಡ ಕಾವ್ಯದಲ್ಲಿ ಮನೋಹರವಾದ ಒಂದು ಹೊಸ ಭಾವಶೀಲತೆಯನ್ನೇ ಉತ್ಪಾದಿಸಿದ ಕವಿ MN ವ್ಯಾಸರಾವ್ ಅವರು. ವ್ಯಾಸರಾವ್ ಅವರ ಮನೋಹರವಾದ ಈ ಕವಿತೆ ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ಸುಪ್ರಿಯ ಆಚಾರ್ಯ ಅವರ ಧ್ವನಿಯಲ್ಲಿ. ಕಡಲೆಗೆ
ಬೀಸುವ ಹೊಳೆಗೂ ಸುರಿಯುವ ಮಳೆಗೂ ಏನೇನಿದೆಯೋ ಸಂಬಂಧ ಹಾ
ಮಾತ್ರ ನಂಬಿ